ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯವನ್ನು ಅಂತಿಮ ಹಂತದಲ್ಲಿ ರೋಚಕವಾದ ತಿರುವನ್ನು ಕೊಟ್ಟು ಗೆಲುವಿಗೆ ಕಾರಣವಾಗಿದ್ದು ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಕ್ರಿಸ್ ಮೋರಿಸ್. ಹೌದು, ಅಂತಿಮ ಎರಡು ಓವರ್ಗಳಲ್ಲಿ 4 ಸಿಕ್ಸರನ್ನು ಬಾರಿಸಿದ ಕ್ರಿಸ್ ಮೋರಿಸ್ ರಾಜಸ್ಥಾನ್ ರಾಯಲ್ಸ್ ತಂಡದ ಮೊದಲ ಗೆಲುವಿಗೆ ಕಾರಣರಾಗಿದ್ದಾರೆ. ಈ ಭರ್ಜರಿ ಪ್ರದರ್ಶನದ ಬಳಿಕ ರಾಜಸ್ಥಾನ್ ರಾಯಲ್ಸ್ ತಂಡದ ಮೊದಲ ಪಂದ್ಯದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದಿದೆ. ಅವತ್ತು ಸಂಜು ಸ್ಯಾಮ್ಸನ್ ಕ್ರಿಸ್ ಮೋರಿಸ್ಗೆ 20 ರನ್ನನ್ನು ಓಡಿ ಸ್ಟ್ರೈಕ್ ಬಿಟ್ಕೊಟ್ಟಿದ್ರೆ ತಂಡದ ಗೆಲುವು ಸಾಧ್ಯವಾಗ್ತಿತ್ತ ಅನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಇನ್ನು ಇದೇ ವಿಚಾರವಾಗಿ ಕ್ರಿಸ್ ಮೋರಿಸ್ ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವತ್ತು ನಾನು ವಾಪಸ್ ಹಿಂದಕ್ಕೆ ಓಡಿದರ ಬಗ್ಗೆ ನನಗೆ ಬೇಸರವಿಲ್ಲ, ಯಾಕಂದರೆ ಸಂಜು ಅದ್ಭುತವಾಗಿ ಬಾರಿಸ್ತಾ ಇದ್ರು. ನಾನು ಎಷ್ಟು ವೇಗವಾಗಿ ಓಡಿದ್ದೆ ಅನ್ನೋದನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಸಂಜು ಅವತ್ತು ಕನಸಿನಲ್ಲಿ ಹೊಡೆದಂತೆ ಬಾರಿಸ್ತಾ ಇದ್ರು ಅಂತ ಕ್ರಿಸ್ ಹೇಳಿದ್ದಾರೆ. ಇನ್ನು ಕ್ರಿಸ್ ಮೋರಿಸ್ ಪ್ರಕಾರ ಇಬ್ಬನಿ ಅಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರಿತಂತೆ. ಲೆಂತ್ ಬಾಲ್ಗಳನ್ನು ನಮಗಿಂತ ಉತ್ತಮವಾಗಿ ಎದುರಿಸ್ತಾ ಇದ್ರು ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ನಲ್ಲಿ ಈ ಏರಿಳಿತಗಳು ಹಿಂದೆಯೂ ಇತ್ತು, ಈಗಲೂ ಇದೆ. ನನ್ನ ಪ್ರಕಾರ ಡೆಲ್ಲಿ ನಿಜಕ್ಕೂ ಅದ್ಭುತವಾಗಿ ಆಡಿದೆ, ಆದರೆ ಡೇವಿಡ್ ಮಿಲ್ಲರ್ ಶ್ರೇಷ್ಠವಾಗಿ ಆಡಿ ಪಂದ್ಯವನ್ನು ಅವರಿಂದ ಕಸಿದುಕೊಳ್ಳುವಂತೆ ಮಾಡಿದ್ರು ಅನ್ನೋದು ಕ್ರಿಸ್ ಮೋರಿಸ್ ಅವರ ಮಾತು. ಇದಕ್ಕೂ ಮುನ್ನ ಡೆಲ್ಲಿ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಜಯದೇವ್ ಉನಾದ್ಕತ್ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. 4 ಓವರ್ಗಳಲ್ಲಿ ಜಯದೇವ್ ಕೇವಲ 15 ರನ್ನನ್ನು ನೀಡಿ 3 ವಿಕೆಟನ್ನು ಪಡ್ಕೊಂಡಿದ್ರು. ಇದರಿಂದಾಗಿ ಡೆಲ್ಲಿ ಕೇವಲ 148 ರನ್ಗಳಿಗೆ ಇನ್ನಿಂಗ್ಸನ್ನು ಅಂತ್ಯಗೊಳಿಸಿತ್ತು.